ಎಲ್ಲರಿಗೆ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಂ ಬನ್ನಿ, ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಸಾಮಾನ್ಯ ಕನ್ನಡ ಎಕ್ಸಾಮ್ಸ್ ಒಳಗಡೆ ಸಂಧಿ ಮತ್ತು ಸಮಾಸದ ರಿಲೇಟೆಡು ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳ್ತಿರ್ತಾನೆ. ಇವೆಲ್ಲ ಹಿಂದೆ ನಡೆದಂಥ ಕೆ ಎ ಮತ್ತು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ನಲ್ಲಿ ಕೇಳಿದಂಥ ಸಂಧಿ ಸಮಾಸ ರಿಲೇಟೆಡ್ ಕ್ವಶನ್ಸ್ಗಳು. ಈ ಕ್ವಶನ್ಸ್ಗಳು ಏನಾಗ್ತಿರ್ತಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತಾವ. ಇವಕ್ಕನ್ನ ಒಂದು ಸೈಡ್ನ ನೀವೇನು ಮಾಡಿರಪ್ಪ ಅಂದರೆ ನೋಟ್ ಮಾಡ್ಕೊಡ್ರಿ. ಫಸ್ಟ್ ಆನ್ ಚಾನಲ್ ನೋಡ್ತಿದ್ರೆ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗಾದ್ರೆ ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳ್ಬಿಟ್ಟು ಬಂದಾಗ, ಅನ್ನದಾಸೆಗೆ ಎಂಬುದು ಯಾವ ಸಂಧಿಗೆ ಉದಾಹರಣೆ ಅಂತ ಕ್ವಶನ್ಸ್ ಕೇಳಿದಾನೆ. ಇದನ್ನು ಸಾಕಷ್ಟು ಜನ ಸವರ್ಣ ದೀರ್ಘ ಸಂಧಿ ಅಂತ ಓದಿಸ್ತಾರೆ. ಬಟ್ ಹಣದ ಆಸೆಗೆ ಇದು ಸ್ವರಲೋಪ ಸಂಧಿ ಅಂತ ಕೇಳ್ತೀವಿ. ಹೀಗಾಗಿ ಇಲ್ಲಿ ಲೋಪ ಸಂಧಿ ಕೊಟ್ಟಿದ್ದರಿಂದ ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಅರಿ ಸಮಾಸ ಪದ ಇದು ಯಾವ ಸಮಾಸಕ್ಕೆ ಉದಾಹರಣೆ? ಅರಿ ಸಮಾಸ ಪದ ಇದು ಯಾವುದಪ್ಪ ಅಂದರೆ, ಇಲ್ಲಿ ಕೊಟ್ಟಂಥ ಪದ ಒಳಗಡೆ ಮಂಗಳಾರತಿ ಅನ್ನೋದು ಇದು ಅರಿ ಸಮಾಸಕ್ಕೆ ಒಂದು ಉದಾಹರಣೆ. ಹೀಗಾಗಿ ಆಪ್ಷನ್ಸ್ ಎರಡು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್, ಸುಲಿದ ಬಾಳೆ ಹಣ್ಣಿನಂದದಿ ಕನ್ನಡ ನುಡಿ ಎಂಬುದು ಇದು ಉಪಮಾಲಂಕಾರ, ರೂಪಕಾಲಂಕಾರ, ದೀಪಕಾಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಯಾವುದು ಸರಿಯಾಗಿದೆಯಪ್ಪ ಅಂದ್ರೆ ಅಂದಿದೆ ಅಂತ ಬಂತಪ್ಪ ಅಂದ್ರೆ ಇದು ಉಪಮಾಲಂಕಾರಕ್ಕೆ ಉದಾಹರಣೆ. ನೆಕ್ಸ್ಟ್ ಕ್ವಶನ್ಸ್, ಊರು ಉಪಕಾರ ಅರಿಯದು ಹೆಣ ಶೃಂಗಾರ ಅರಿಯದು ಎಂಬುದು ಡ್ಯಾಶ್ ಅಲಂಕಾರಕ್ಕೆ ಉದಾಹರಣೆ. ಈ ಥರ ಸ್ಟೇಟ್ಮೆಂಟ್ ಒಳಗಡೆ ಏನರ ಬಂದವಪ್ಪ ಅಂದ್ರೆ ಅಥವಾ ಗಾದೆ ಮಾತುಗಳು ಬಂದವಪ್ಪ ಅಂದ್ರೆ ನೀವು ದೃಷ್ಟಾಂತ ಅಲಂಕಾರನ ಹಾಕ್ರಿ. ಇತ್ತೀಚೆಗೆ ಕಂಪಲ್ಸರಿ ಕನ್ನಡ ಒಳಗೂ ಒಂದು ಬಂದಿತ್ತು ಕ್ವಶನ್ಸು. ನೆಕ್ಸ್ಟ್, ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕ್ವಶನ್ಸ್ನ ಕೇಳಿದಾನೆ. ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ದ್ವಿ ಪ್ಲಸ್ ಪದಿ ಈಜ್ ಕ್ವಲ್ ಟು ದ್ವಿಪದಿ ಎಂಬುದು ಇದು ಯಾವ ಸಮಾಸಕ್ಕೆ ಉದಾಹರಣೆ? ದ್ವಿ ಅಂತ ಬತ್ತಪ್ಪ ಅಂದ್ರೆ ಇದು ದ್ವಿಗು ಸಮಾಸ ಅಂದರೆ ತ್ರಿಪದೋಕ್ತಿ, ದ್ವಿ ಬರಲಿ, ಪಂಚ ಬರಲಿ, ಇವೆಲ್ಲ ಫಸ್ಟಿಗೆ ಸಂಖ್ಯೆಗಳನ್ನು ಸೂಚಿಸ್ತಾ ಇದ್ದವಪ್ಪ ಅಂದ್ರೆ ಅವು ದ್ವಿಗು ಸಮಾಸಕ್ಕೆ ಉದಾಹರಣೆಗಳಾಗ್ತವೆ. ಕರ್ಮಧಾರೆಯ ಸಮಾಸ ಭೇದವೆಂದು ಕೇಸಿರಾಜ ಹೇಳಿರುವ ಸಮಾಸ ಯಾವುದು ಅಂತ ಕ್ವಶನ್ಸ್ ಇದೆ. ಇದು ಗಮಕ ಸಮಾಸ. ನೆಕ್ಸ್ಟ್ ಕ್ವಶನ್ಸ್, ಹಣದಾಸೆಗೆ ನೋಡ್ರಿ, ಈ ಕ್ವಶನ್ಸ್ ಎಫ್ ಡಿ ಎಕ್ಸಾಮ್ಸ್ ಕ್ವಶನ್ಸ್ ಇವು. ಮತ್ತೆ ಕ್ವಶನ್ಸ್ ಏನಾಗ್ತದಪ್ಪ ಅಂದರೆ ಎಫ್ ಡಿ ಎ ಮುಂದಿನ ಎಕ್ಸಾಮ್ಸ್ ಒಳಗಡೆ ರಿಪೀಟ್ ಆಗಿದೆ. ಹೀಗಾಗಿ ಇದು ಲೋಪಸಂಧಿಗೆ ಉದಾಹರಣೆ ಆಗ್ತದೆ. ಹುಲ್ಲುಗಾವಲು ಎಂಬ ಪದದಲ್ಲಿ ಡ್ಯಾಸ್ ಸಂಧಿ ಇದೆ. ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು, ಗಕಾರಕ್ಕೆ ಗಕಾರ ಆದೇಶವಾಗಿ ಬರ್ತದೆ ಇಲ್ಲಿ. ಹೀಗಾಗಿ ಆಪ್ಷನ್ಸ್ ನಾಲ್ಕು ಆದೇಶ ಸಂಧಿ. ನೆಕ್ಸ್ಟ್, ಸಿಡಿಮದ್ದು ಎಂಬುದು ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕ್ವಶನ್ಸ್ ಇದೆ. ಸಿಡಿಮದ್ದು ಎಂಬುದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಕೆಳದುಟಿ ಎಂಬುದು ಡ್ಯಾಸ್ ಸಮಾಸ. ಇಲ್ಲಿ ಕೆಳತುಟಿ ಅಂದರೆ ತುಟಿಯ ಕೆಳಗೆ ಅಂದರೆ ಅಂಶ ಅಂಶಗಳನ್ನು ಹೋಲಿಸ್ತಾ ಇತ್ತಪ್ಪ ಅಂದ್ರೆ ಇದು ಅಂಶಿ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್, ಕತೆ ಹೇಳು ಎಂಬುದು ಡ್ಯಾಸ್ ಸಮಾಸ ಆಗಿದೆ. ಕತೆ, ಕಥೆಯನ್ನು ಪ್ಲಸ್ ಹೇಳು, ಕತೆ ಹೇಳುವುದು ಇದು ದ್ವಿತೀಯ ವಿಭಕ್ತಿ ಬಂತಪ್ಪ ಅಂದ್ರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಒಗ್ಗಟ್ಟು ಎಂಬುದು ಡ್ಯಾಸ್ ಸಮಾಸ. ಒಗ್ಗಟ್ಟು ಎಂಬುದು ಒಂದು ಪ್ಲಸ್ ಕಟ್ಟು ಅಂದರೆ ಮೊದಲ ಸಂಖ್ಯೆಗಳು ಬರ್ತವೆ. ಹೀಗಾಗಿ ಇದು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗ್ತದೆ. ಕಮಲ ನಯನ ಎಂಬುದು ಇದು ಬಹುರ್ವಿ ಸಮಾಸಕ್ಕೆ ಏನಾಗ್ತದಪ್ಪ ಅಂದ್ರೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್, ಮುಂದಲೆ, ತಲೆಯ ಪ್ಲಸ್ ಮುಂದು, ಮುಂದಲೆ ಅಂತ ಕೂಡ ಈ ಥರ ಬಿಡಿಸ್ತಾರೆ. ಅಂಶ ಅಂಶಗಳನ್ನೇ ಒಳಗೊಂಡಿದ್ದಪ್ಪ ಅಂದ್ರೆ ಅದು ಅಂಶಿ ಸಮಾಸ. ನೆಕ್ಸ್ಟ್, ಕಂದೆರೆ, ಕನ್ನನ್ನು ಪ್ಲಸ್ ತೆರೆ, ಕಂದೆರೆ ಇದು ಇಲ್ಲಿ ಆಪ್ಷನ್ಸ್ ಮೂರು ಮತ್ತು ನಾಲ್ಕರಲ್ಲಿ ಕೊಟ್ಟಿದ್ದಾನೆ. ಎರಡು ಕ್ರಿಯಾ ಸಮಾಸ ಆಗಿದವು. ಇಲ್ಲಿ ಇದನ್ನು ಗಮಕ ಸಮಾಸ ಅಂತ ಮಾಡ್ಕೊಡ್ರಿ. ಇದು ಆಪ್ಷನ್ಸ್ ಮೂರು ಕ್ರಿಯಾ ಸಮಾಸ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್, ಹರಟೆ ಮಲ್ಲ ಎಂಬಲ್ಲಿ ಡ್ಯಾಶ್ ಸಮಾಸವಿದೆ. ಹರಟೆ ಮಲ್ಲ ಎಂಬಲ್ಲಿ ಯಾವ ಸಮಾಸ ಕಂಡು ಬರ್ತದಪ್ಪ ಅಂದ್ರೆ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್, ಮಂಗಳೂರು ನೋಡ್ರಿ, ಈ ಕ್ವಶನ್ಸು ಎಷ್ಟು ಸಲ ರಿಪೀಟ್? ಎರಡನೇ ಸಲ ರಿಪೀಟ್ ಇದು. ಹಾಗಾದರೆ ಇದು ಅರಿ ಸಮಾಸಕ್ಕೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್, ಮಳೆಗಾಲ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ. ಮಳೆ ಪ್ಲಸ್ ಕಾಲ ಮಳೆಗಾಲ, ಇದು ಆದೇಶ ಸಂಧಿ. ನೆಕ್ಸ್ಟ್, ಕಾಡಿಲ್ಲ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಅಂತ ಕ್ವಶನ್ಸ್ ಇದೆ. ಕಾಡಿಲ್ಲ ಎಂಬ ಪದದಲ್ಲಿ ಲೋಪ ಸಂಧಿ ನಮಗೆ ಕಂಡು ಬರ್ತದೆ. ನೆಕ್ಸ್ಟ್, ದಿಟವಾಗಿ ಮುಖವಿದು ಭೂಮಿಗೆ ಬಿದ್ದ ಚಂದ್ರಬಿಂಬ
ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಪ್ರಶ್ನಿಸ್ತಾ ಕೇಳಿದಾನೆ. ಇದು ಉತ್ಪ್ರೇಕ್ಷೆ ಅಲಂಕಾರ ಅಂತೇಳಿ ನಾವು ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಚಂದ್ರಮುಖಿ ಎಂಬಲ್ಲಿ ಡ್ಯಾಸ್ ಸಮಾಸ ಕಂಡುಬರುತ್ತದೆ ಅಂತ ಕ್ವಶನ್ಸ್ ಇದೆ. ಚಂದ್ರಮುಖಿ ಎಂಬಲ್ಲಿ ನಿಮಗೆ ಯಾವ ಸಮಾಸ ಕಂಡುಬರ್ತದಪ್ಪ ಅಂದರೆ ಕರ್ಮಧಾರ್ಯ ಸಮಾಸ ಕಂಡುಬರ್ತದೆ. ನೆಕ್ಸ್ಟ್ ಕ್ವಶನ್ಸ್, ಊರೂರು ಎಂಬಲ್ಲಿ ನಮಗೆ ಯಾವ ಸಂಧಿ ಇದೆ? ಊರೂರು ಇದು ಕನ್ನಡ ಸಂಧಿ, ಹೀಗಾಗಿ ಲೋಪ ಸಂಧಿ ಅಥವಾ ಕನ್ನಡ ಶಬ್ದ ಊರೂರು. ನೆಕ್ಸ್ಟ್ ಕ್ವಶನ್ಸ್, ಹುಡುಗನ ಮುಖ ಇಂಗು ತಿಂದ ಮಂಗನ ಅಂತಾಯಿತು, ಇಲ್ಲಿರುವುದು ಉಪಮೆ ಅಲಂಕಾರ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ಪುಂಗಾಲು ಎಂಬುದು ಡ್ಯಾಶ್ ಸಮಾಸ, ಇದು ಅಂಶಿ ಸಮಾಸಕ್ಕೆ ಉದಾಹರಣೆ. ಈ ಥರ ಪ್ರಮುಖ ಸಮಾಸಗಳು ಮತ್ತು ಸಂಧಿ ರಿಲೇಟೆಡು ಅಫಿಷಿಯಲ್ ಕ್ವಶನ್ಸ್ಗಳು ಇವೆಲ್ಲ ಇವೇ ರಿಪೀಟ್ ಆಗ್ತಿರ್ತವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ವಶನ್ಸ್ ಅಲ್ಲೆಲ್ಲವೂ ನಿಮಗೆ ಒಂದೇ ಕಡೆ ಸಿಗ್ತವೆ. ಧನ್ಯವಾದಗಳು.